ಮಕ್ಕಳು ಶಾಲೆ ಹೋಮ್ವರ್ಕ್ ಆಟ ಪಾಠದಲ್ಲಿಯೇ ತಲ್ಲೀನರಾಗಿರುವ ಮೂಲಕ ಖುಷಿ ಪಡ್ತಾರೆ. ಹೀಗಿರಬೇಕಾದ್ರೆ ಅವರಿಗೆ ಏನಾದರೂ ಹೆಚ್ಚಿನ ಚಟುವಟಿಕೆ ನೀಡಿದರೆ ಬೇಸರ ಮಾಡ್ಕೋತಾರೆ. ಆದರೆ ಇಲ್ಲೊಬ್ಬ ಪುಟ್ಟ ಬಾಲಕಿ ಆಟ ಪಾಠ ತುಂಟಾಟದ ಜೊತೆ ಜೊತೆಗೆ ಇತರೆ ಅನೇಕ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಮೂಲಕ ತನ್ನ ವಯಸ್ಸಿಗೂ ಮೀರಿದ ದೊಡ್ಡ ಸಾಧನೆ ಮಾಡಿದ್ದಾಳೆ. ಆ ಪುಟ್ಟ ಕಂದನ ಅಗಾಧ ಸಾಧನೆ ನೋಡಿದವರೆಲ್ಲರೂ ವಾಹ್ ಮಗಳೇ ಅಂತ ಹೆಮ್ಮೆ ಪಡ್ತಾರೆ. ಅಷ್ಟಕ್ಕೂ ಆ ಬಾಲಕಿ ಯಾರು, ಆಕೆ ಮಾಡಿರೋ ಸಾಧನೆಯಾದರೂ ಏನು ಅಂತೀರಾ? ಹಾಗಾದ್ರೆ ಬನ್ನಿ ಈ ಸ್ಟೋರಿ ನೋಡ್ಕೊಂಡು ಬರೋಣ. ಹೇಗೆ ಅಮ್ಮನ ಜೊತೆಗೆ ಅತ್ಯಂತ ಖುಷಿಯ ಕ್ಷಣಗಳನ್ನು ಆಸ್ವಾದಿಸುತ್ತಿರುವ ಈ ಪುಟ್ಟ ಕಂದನ ಹೆಸರು ಕಸ್ತೂರಿ ಅಂತ. ವಯಸ್ಸಿನ್ನೂ ಕೇವಲ 10 ವರ್ಷ. ಮೂಲತಃ ಹುಬ್ಬಳ್ಳಿಯ ದೇಶಪಾಂಡೆ ನಗರದ ನಿವಾಸಿಗಳಾದ ವಾಣಿ ಶ್ರೀ ಮಠದ ಮತ್ತು ಬಸವರಾಜ್ ಮಠದ್ ದಂಪತಿಗಳ ಮುದ್ದಾದ ಮಗಳಿವಳು. ಆದರ್ಶ ನಗರದ ರೋಟರಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿರೋ ಚಿನಕುರಳಿ ಈಕೆ. ನೋಡಲು ಎಲ್ಲ ಮಕ್ಕಳಂತೆ ಸಾಮಾನ್ಯವಾಗಿ ಕಾಣ್ತಿರೋ ಕಸ್ತೂರಿ ಮಾಡಿರೋ ಸಾಧನೆ ಕೇಳಿದ್ರೆ ಖಂಡಿತ ಎಲ್ಲರಿಗೂ ಅಗಾಧ ಆಶ್ಚರ್ಯವಾಗುತ್ತದೆ. ಹೌದು, ಈ ಕಂದಮ್ಮ ಕೇವಲ 3.5 ವರ್ಷದವಳಿದ್ದಾಗಲೇ ವಿಭಿನ್ನವಾಗಿ ಕಂಡಿದ್ದಾಳೆ. ಅಂದರೆ ಈಕೆ ಸಾಕಷ್ಟು ಅಂತರ್ಗತ ಪ್ರತಿಭೆಯನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಅನಾವರಣ ಮಾಡಿದ್ದಾಳೆ. ಹೀಗಾಗಿ ಈಕೆಯ ಪೋಷಕರು ಈಕೆಗೆ ಡಾನ್ಸ್ ಸೇರಿದಂತೆ ಇತರೆ ಚಟುವಟಿಕೆಗಳಲ್ಲಿ ತೊಡಗಿಸಿದ್ದಾರೆ. ಇದರಿಂದಾಗಿ ಈಕೆ ಎಲ್ಲವನ್ನ ಸುಲಲಿತವಾಗಿ ಕರಗತ ಮಾಡಿಕೊಂಡು ಎಲ್ಲದರಲ್ಲೂ ಸೈ ಎನಿಸಿಕೊಂಡಿದ್ದಾಳೆ. ಹೀಗಾಗಿ ಇಂದು ಈ ಪುಟ್ಟ ಪೋರಿ ಕಸ್ತೂರಿಯು ವೆಸ್ಟರ್ನ್ ಡಾನ್ಸ್, ಭರತನಾಟ್ಯ, ಸ್ಕೇಟ್ ಡಾನ್ಸ್, ಆರ್ಟಿಸ್ಟಿಕ್ಸ್, ಸ್ಕೇಟರ್ ಕೂಡ ಆಗಿದ್ದಾಳೆ. ಈ ಎಲ್ಲದರಲ್ಲೂ ಕಸ್ತೂರಿ ಎಲ್ಲರೂ ನಿಬ್ಬೆರಗಾಗುವಂತೆ ಪ್ರದರ್ಶನ ತೋರುತ್ತಾಳೆ. ಇನ್ನು ಈ ಬಾಲಕಿ ಈಗಾಗಲೇ ಹಲವಾರು ವೇದಿಕೆಯಲ್ಲಿ ತನ್ನ ಪ್ರತಿಭೆಯನ್ನ ಅನಾವರಣಗೊಳಿಸಿದ್ದಾಳೆ. ಹಲವಾರು ಪ್ರತಿಷ್ಠಿತ ವೇದಿಕೆಯಲ್ಲಿಯೂ ನೃತ್ಯ ಪ್ರದರ್ಶನ ತೋರಿದ್ದಾಳೆ. ವಿಶೇಷವೆಂದರೆ ಸ್ಕೇಟ್ ಡಾನ್ಸ್ನಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಪ್ರದರ್ಶನ ನೀಡುವ ಮೂಲಕ ಅಲ್ಲಿ ತನ್ನ ವಿಶಿಷ್ಟ ಪ್ರತಿಭೆಯನ್ನು ಅನಾವರಣಗೊಳಿಸಿದ್ದಾಳೆ. ಇನ್ನು ಇಷ್ಟೆಲ್ಲ ಪ್ರತಿಭೆ ಹೊಂದಿರುವ ಕಸ್ತೂರಿಯು ಜಾಜ್ ಎಂಬ ಪ್ರತಿಷ್ಠಿತ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೆಲಸ ಮಾಡಿದ್ದಲ್ಲದೆ ಈ ಸಂಸ್ಥೆಯ ಕಿಡ್ ಮಾಡೆಲ್ ಕೂಡ ಆಗಿದ್ದಾಳೆ. ಇದರ ಜೊತೆಗೆ ಮ್ಯಾಕ್ಸ್, ಲೈಫ್ ಸ್ಟೈಲ್ ಟ್ರೆಂಡ್ಸ್, ಡೆಕಥ್ಲಾನ್, ಟೂ ಹ್ಯಾಂಡ್ ಕಂಪನಿಗೂ ಮಾಡೆಲ್ ಆಗಿ ಕಾರ್ಯನಿರ್ವಹಿಸಿರುವ ಕಸ್ತೂರಿಯು ಹಲವಾರು ವೇದಿಕೆಗಳಲ್ಲಿ ರ್ಯಾಂಪ್ ವಾಕ್ ಕೂಡ ಮಾಡಿದ್ದಾರೆ. ಕಸ್ತೂರಿಗೆ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳು ಕೂಡ ಅರಸಿ ಬಂದಿವೆ. ಕಲಾ ಮತ್ತು ನೃತ್ಯ ಕ್ಷೇತ್ರದಲ್ಲಿ ಪುಟ್ಟರಾಜ ಗವಾಯಿಗಳ ಸದ್ಭಾವನಾ ಪ್ರಶಸ್ತಿ ಮೂಡಿಗೇರಿಸಿಕೊಂಡಿದ್ದಾಳೆ. ಇದರ ಜೊತೆಗೆ ಕಸ್ತೂರಿಯು ಗೋವಾದ ಇಂಟರ್ನ್ಯಾಷನಲ್ ಹ್ಯೂಮನ್ ಡೆವಲಪ್ಮೆಂಟ್ ಯೂನಿವರ್ಸಿಟಿಯಿಂದ ಮಾಡುವ ರಾಷ್ಟ್ರೀಯ ರತ್ನ ಅವಾರ್ಡ್ ಕೂಡ ಪಡೆದಿದ್ದಾಳೆ. ನನ್ನ ಮಗಳು ಒಬ್ಬ ವೆಸ್ಟರ್ನ್ ಡಾನ್ಸರ್, ಭರತನಾಟ್ಯಂ ಡಾನ್ಸರ್, ಸ್ಕೇಟ್ ಡಾನ್ಸರ್ ಹಾಗೂ ಆರ್ಟಿಸ್ಟಿಕ್ ಸ್ಕೇಟರ್. ಈಗಾಗಲೇ ಅವಳು ಹಲವಾರು ಸ್ಟೇಜಸ್ ಮೇಲೆ ಭರತನಾಟ್ಯಂ ಆಯಿತು, ವೆಸ್ಟರ್ನ್ ಡಾನ್ಸ್ ಆಯಿತು, ಆಮೇಲೆ ಸ್ಪೆಷಲ್ ಅವಳದು ಸ್ಕೇಟ್ ಡಾನ್ಸ್ ನೋಡಲಿಕ್ಕೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮ್ಸ್ದವರು ಇನ್ವೈಟ್ ಮಾಡಿ ಆಕೆ ಪರ್ಫಾರ್ಮೆನ್ಸ್ ಮಾಡಿಸಿದ್ದಾರೆ. ಆಮೇಲೆ ಅವಳು ಜಾಜ್ ಸ್ಟುಡಿಯೋ ಬ್ಯಾಂಗ್ಳೂರು ಇವರಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಕೂಡ ವರ್ಕ್ ಮಾಡ್ತಾಳೆ. ಆಮೇಲೆ ಹಲವಾರು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾಳೆ, ಹಲವಾರು ಬ್ಯೂಟಿ ಪೇಜೆಂಟ್ಸಲ್ಲಿ, ಕಿಡ್ ಬ್ಯೂಟಿ ಪೇಜೆಂಟ್ಸಲ್ಲಿ ಗೆದ್ದಿದ್ದಾಳೆ. ಆಮೇಲೆ ಕಿಡ್ ಮಾಡಲಿ ಮಾಡಲಾಗಿಯೂ ಕೆಲಸ ಮಾಡಿದ್ದಾಳೆ. ಲೈಕ್ ಲೈಫ್ ಸ್ಟೈಲು, ಮ್ಯಾಕ್ಸ್, ಟ್ರೆಂಡ್ಸ್, ಆಮೇಲೆ ಡೆಕಥ್ಲಾನ್, ಟೂ ಹ್ಯಾಂಡ್ಸ್ ಇವೆಲ್ಲಕ್ಕೂ ರ್ಯಾಂಪ್ ವಾಕ್ ಮಾಡಿದ್ದಾಳೆ. ಆ್ಯಸ್ ಅ ಮಾಡೆಲ್, ಕಿಡ್ ಮಾಡೆಲ್ ಅಂತ ಮಾಡೆಲಿಂಗ್ ಮಾಡಿದ್ದಾಳೆ. ಆಮೇಲೆ ಇವಾಗ ಅವಳಿಗೆ ಈ ವರ್ಷ ಪುಟ್ಟರಾಜ ಗವಾಯಿಗಳ ಸದ್ಭಾವನಾ ಪ್ರಶಸ್ತಿ ಸಿಕ್ತು ಕಲಾ ಮತ್ತು ನೃತ್ಯ ಕ್ಷೇತ್ರದಲ್ಲಿ. ಆಮೇಲೆ ಹಾಗೆ ಗೋವಾದಲ್ಲಿ ಮೊನ್ನೆ ಜರುಗಿದಂಥ ಇಂಟರ್ನ್ಯಾಷನಲ್ ಹ್ಯೂಮನ್ ಡೆವಲಪ್ಮೆಂಟ್ ಯೂನಿವರ್ಸಿಟಿ ವತಿಯಿಂದ ಪ್ರತಿ ವರ್ಷ ಅವರು ಡಾಕ್ಟ್ರೇಟ್ ಹಾಗೂ ರಾಷ್ಟ್ರೀಯ ರತ್ನ ಅವಾರ್ಡ್ ಕೊಡ್ತಾರೆ.
ಅದರಲ್ಲಿ ಇವಳು ಅಚೀವ್ಮೆಂಟ್ಸ್, ಒಂದು ಡಾನ್ಸ್ ಪ್ರೋಗ್ರಾಮಲ್ಲಿ ಒಬ್ಬರು ಇವಳು ಡಾನ್ಸ್ ನೋಡಿ ಇವಳು ಪ್ರೊಫೈಲ್ ಕೇಳಿದರು, ಅದನ್ನು ಕಳಿಸ್ಕೊಡ್ರಿ ಅವಳು ನೋಡೋಣ, ನಾನು ರೆಕಮೆಂಡೇಷನ್ ಕಳಿಸಿದ್ದೆ, ಅದು ರೆಕಮೆಂಡ್ ಮಾಡಿದರು. ಅವಳ ಪ್ರೊಫೈಲ್ ಎಲ್ಲ ಚೆಕ್ ಮಾಡಿದ ಮೇಲೆ ಇವರು ನಮಗೆ ನಾಮಿನೇಷನ್ ಕಳಿಸಿದರು, ಇಲ್ಲ ಅವ್ರಿಗೆ ರಾಷ್ಟ್ರೀಯ ರತ್ನ ಅವಾರ್ಡ್ ಸಿಕ್ಕಿದೆ, ನೀವು ಬರಬೇಕಂತ ಗೋವಾದಲ್ಲಿ. ಮೊನ್ನೆ ಅವಳಿಗೆ ಇಂಟರ್ನ್ಯಾಷನಲ್ ಹ್ಯೂಮನ್ ಡೆವಲಪ್ಮೆಂಟ್ ಕೌನ್ಸಿಲ್ ಹಾಗೂ ಯೂನಿವರ್ಸಿಟಿ ವತಿಯಿಂದ ರಾಷ್ಟ್ರೀಯ ರತ್ನ ಅಂತ ಅವಾರ್ಡ್ ಆಗಿದೆ. ಇನ್ನು ಕಸ್ತೂರಿ ತನ್ನ ಮೊದಲ ವೇದಿಕೆ ಪ್ರದರ್ಶನವನ್ನ ಕೇವಲ 3.5 ವರ್ಷದವಳಿದ್ದಾಗಲೇ ನೀಡಿದ್ದಾಳೆ ಅನ್ನೋದು ಹೆತ್ತವರ ಹೆಮ್ಮೆಯಾಗಿದೆ. ಹುಬ್ಬಳ್ಳಿಯ ಕನ್ನಡ ಭವನದಲ್ಲಿ ಮೊದಲ ಡ್ಯಾನ್ಸ್ ಪ್ರದರ್ಶನವು ಎಲ್ಲರನ್ನ ನಿಬ್ಬೆರಗಾಗುವಂತೆ ಮಾಡಿತ್ತು. ಹೀಗಾಗಿ ಆಕೆ 3.5 ವರ್ಷದವಳಿದ್ದಾಗಿನಿಂದಲೇ ಅತ್ಯಂತ ವೃತ್ತಿಪರ ಡ್ಯಾನ್ಸರ್ ಇಂದ ತರಬೇತಿ ಕೊಡಿಸಲಾಯಿತು. ಆ ನಂತರದಲ್ಲಿ ಈಕೆಯ ಆಸಕ್ತಿ ಮತ್ತು ಪ್ರತಿಭೆ ಕಂಡು ಕಸ್ತೂರಿಯವರ ತಂದೆಯವರ ತಮ್ಮದೇ ಸ್ವಂತ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಪ್ರಾರಂಭಿಸಿದ್ರು. ಅಲ್ಲಿ ಸೂರಜ್ ಮೆಹರವಾಡೆ ಅನ್ನೋ ಡ್ಯಾನ್ಸ್ ಮಾಸ್ಟರ್ ಅವರಿಂದ ಕಸ್ತೂರಿ ಕಳೆದ 6 ವರ್ಷಗಳಿಂದ ನೃತ್ಯವನ್ನ ಕಲಿಯುತ್ತಾಳೆ. ಇನ್ನೊಂದು ತಿಂಗಳು ಬಿಟ್ಟರೆ ಅವಳು 10 ವರ್ಷ ತುಂಬುತ್ತೆ. ಅವಳು ಸರಿಸುಮಾರು 3.5 ವರ್ಷದವಳಿದ್ಲು. ಫಸ್ಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕನ್ನಡ ಭವನದಲ್ಲಿ ಕೊಟ್ಟಿದ್ಲು, ಕಾಂಪಿಟೇಷನ್ಗೆ ಹೋಗಿದ್ಲು. ಅಲ್ಲೇ ಜಡ್ಜಸ್ ಬಂದು ಹೇಳಿದರು, ಸ್ವಲ್ಪ ರಿನೌಂಡ್ ಸೆಲೆಬ್ರಿಟಿ ಜಡ್ಜಸ್ ಇದ್ದರು. ಭಾಳ ಸಣ್ಣವಳಿದ್ದಾಳೆ, ದೊಡ್ಡವ್ರು ಕೊಟ್ಟ ಕಾಂಪಿಟೇಷನ್ ಮಾಡಿದ್ರೆ ಶಿ ವಿಲ್ ಬಿಕಮ್ ಅ ಡ್ಯಾನ್ಸರ್ ಅಂದ್ಲು. ಆಮೇಲೆ ಅವಳಿಗೇನೋ ಇಂಟ್ರೆಸ್ಟ್ ಇತ್ತು, ರೈಟ್ ಫ್ರಮ್ 3.5 ಇಯರ್ಸ್ನಿಂದ ಅವಳಿಗೆ ಪ್ರೊಫೆಷ್ನಲ್ ಡ್ಯಾನ್ಸರ್ ಕಡೆ ಟ್ರೈನಿಂಗ್ ಕೊಡಿಸ್ತಾ ಇದ್ವಿ. ಆಮೇಲೆ ನಾವೇ ಇನ್ಸ್ಟಿಟ್ಯೂಟ್ ತೆಗೆದ್ವಿ. ನಮ್ಮಲ್ಲಿ ಡಾನ್ಸರ್ ಅವರು ಸೂರಜ್ ಮೆಹರ್ವಾಡೆ ಅಂತ ಅವಳು ಡಾನ್ಸ್ ಟ್ರೈನರ್, ಅವಳ ಕಡೆಯಿಂದ ಕಳೆದ 6 ವರ್ಷದಿಂದ ಡಾನ್ಸ್ ಕಲಿತಿದ್ದಾಳೆ. ಪ್ಲಸ್ ಡೆಡಿಕೇಷನ್, ಅವಳದು ಪ್ರತಿಯೊಂದು ಫೀಲ್ಡಲ್ಲಿಯೂ ಡೆಡಿಕೇಷನ್. ಇವಾಗಲೂ ಅವಳು ಡಾನ್ಸ್ ಮಾಡಬೇಕಂದ್ರೂ ಅಕಸ್ಮಾತ್ ಕಾಂಪಿಟೇಷನ್ನು ಅಥವಾ ಯಾವುದೋ ಪರ್ಫಾರ್ಮೆನ್ಸ್ ಇತ್ತಂದರೆ ಪರ್ ಡೇ ಆನ್ ಆ್ಯನ್ ಎವರೇಜ್ 2-2.5 ತಾಸು ಪ್ರಾಕ್ಟೀಸ್ ಮಾಡ್ತಾಳೆ. ಆಮೇಲೆ ಅವಳದು ವಿಶೇಷತೆ ಹೇಳಬೇಕಂದ್ರೆ ನ್ಯಾಷನಲ್ ಲೆವೆಲ್ ಆರ್ಟಿಸ್ಟಿಕ್ ಸ್ಕೇಟಿಂಗ್ ಹೋಗಬೇಕಾದ್ರೆ ಅವಳ ಶೆಡ್ಯೂಲು ಡಾನ್ಸ್ ಕಾಂಪಿಟೇಷನ್ಸು ಕೆಲವೊಂದು ಆಲ್ಬಮ್ ಶೂಟಿಂಗ್ ಎಲ್ಲ ಇತ್ತು. ಶಿ ಡಿ ನಾಟ್ ಹ್ಯಾವ್ ಟೈಮ್ ಫಾರ್ ಪ್ರಾಕ್ಟೀಸ್, ಕಲೀಲಿಕ್ಕೂ ಪ್ರಾಕ್ಟೀಸ್ ಇಲ್ಲ. 22 ದಿವಸದಲ್ಲಿ ಆರ್ಟಿಸ್ಟಿಕ್ ಸ್ಕೇಟಿಂಗ್ ಪ್ರೊಫೆಷ್ನಲ್ ಆಗಿ ಕಲಿತು ಡೈಲಿ 4 ಅವರ್ಸ್, ಮಾರ್ನಿಂಗ್ 2 ಅವರ್ಸ್, ಈವ್ನಿಂಗ್ 2 ಅವರ್ಸ್, 4 ಅವರ್ಸ್ ಪ್ರಾಕ್ಟೀಸ್ ಮಾಡಿ ವಿತ್ ಸ್ಕೂಲ್ ಹೋಗ್ಕೊಂಡು ಪ್ರಾಕ್ಟೀಸ್ ಮಾಡಿ ಶಿ ವಾಸ್ ಆಲ್ಮೋಸ್ಟ್ ಪ್ಲೇಸ್ಡ್ 4th ಇನ್ ದ ನ್ಯಾಷನಲ್ಸ್. ಇನ್ನು ಅತ್ಯಂತ ಡೆಡಿಕೇಶನ್ ಹೊಂದಿರುವ ಕಸ್ತೂರಿಯು ಪ್ರತಿದಿನ ತಪ್ಪದೇ ಇಂತಿಷ್ಟು ಸಮಯದವರೆಗೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಳೆ. ಅದರಲ್ಲೂ ಈ ಹಿಂದೆ ನ್ಯಾಷನಲ್ ಲೆವೆಲ್ ಆರ್ಟಿಸ್ಟಿಕ್ ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋಗಬೇಕಾದ್ರೆ 22 ದಿನಗಳಲ್ಲಿ ಪ್ರೊಫೆಷನಲ್ ಆಗಿ ಪ್ರತಿದಿನ 4 ಗಂಟೆ ಪ್ರಾಕ್ಟೀಸ್ ಮಾಡಿದ್ದಾಳೆ. ಶಾಲೆಯ ಚಟುವಟಿಕೆಗಳ ಜೊತೆ ಜೊತೆಗೆ ಪ್ರಾಕ್ಟೀಸ್ ಮಾಡಿದ್ದಾಳೆ. ಹೀಗಾಗಿ ರಾಷ್ಟ್ರೀಯ ಮಟ್ಟದ ನೃತ್ಯ ಸ್ಪರ್ಧೆಯಲ್ಲಿ ಕಸ್ತೂರಿ 4ನೇ ಸ್ಥಾನ ಪಡೆದುಕೊಂಡಿದ್ಲು. ಯೂಶ್ವಲಿ ಇವೆಂಟ್ಸ್ ಇರೋದೆಲ್ಲ ಸ್ಯಾಟರ್ಡೇ ಸಂಡೇಸ್ ಇರ್ತವೆ. ಅವಳು ಸ್ಟಡೀಸಲ್ಲೂ ಸ್ಕೂಲ್ ಟಾಪರ್ ಇದ್ದಾಳೆ, ಸ್ಕೂಲಲ್ಲೇ ನನ್ನ ಸ್ಟಡೀಸೆಲ್ಲ ಮಾಡ್ಕೊಂಡು 90% ಮುಗಿಸ್ಕೊಂಡು ಬಂದಿರ್ತಾಳೆ. ಪ್ಲಸ್ ಡೆಡಿಕೇಷನ್ ಇದೆ, ಯಾವುದರಲ್ಲೂ ಒಂದು ಅಭ್ಯಾಸದಲ್ಲಿ ಮಾಡಿದರೂ ಅದು ಅಷ್ಟೇ ಡೆಡಿಕೇಟೆಡಾಗಿ ಮಾಡ್ತಾಳೆ. ಒಂದು ಡಾನ್ಸ್ ಮಾಡಿದರೂ ಅಷ್ಟೇ ಡೆಡಿಕೇಟೆಡಾಗಿ ಮಾಡ್ತಾಳೆ, ಸ್ಕೇಟ್ಸ್ ಮಾಡಿದರೂ ಅಷ್ಟೇ ಡೆಡಿಕೇಟೆಡಾಗಿ ಮಾಡ್ತಾಳೆ. ಆಮೇಲೆ ಹೊಸದೇನೋ ಕಲಿಸ್ಬೇಕಪ್ಪ ಕಲಿತೀಯಾ ಅಂತಂದ್ರು ಅಷ್ಟೇ ಡೆಡಿಕೇಷನಿಂದ ಕಲಿತಾಳೆ. ಮೇನ್ ಅವಳಿಗೆ ಹೇಳಿಕೊಟ್ಟಿರೋದು ನಾನು, ಎಫರ್ಟ್ಸ್ ಇಲ್ಲದೆ ಯಾವುದೂ ಸಿಗಲ್ಲ, ಹಾರ್ಡ್ ಅರ್ನ್ಡ್ ಎಫರ್ಟ್ಸ್ ಇರಬೇಕು. ಹಾರ್ಡ್ ಅರ್ನ್ಡ್ ಎಫರ್ಟ್ಸ್ ಇದ್ದರೆ ಮಾತ್ರ ಬರುತ್ತೆ, ಅದು ಹಾರ್ಡ್ ಅರ್ನ್ಡ್ ಎಫರ್ಟ್ಸ್ ಹಾಕ್ತಾಳೆ ಅವಳು. ವಿಶೇಷವೆಂದರೆ ಕಸ್ತೂರಿಯು ತನ್ನ ಇತರೆ ಚಟುವಟಿಕೆಗಳ ಜೊತೆಗೆ ಶಾಲೆಯಲ್ಲಿಯೂ ಟಾಪರ್ ಆಗಿದ್ದಾಳೆ. ಈಕೆಗೆ ಶಿಕ್ಷಕರು ಕೂಡ ಸಾಕಷ್ಟು ಪ್ರೋತ್ಸಾಹ ಸಹಕಾರ ನೀಡುತ್ತಾರೆ. ಹೀಗಾಗಿ ಶಾಲಾ ಚಟುವಟಿಕೆಗಳ ಜೊತೆಗೆ ಈಕೆ ಇತರೆ ಕ್ಷೇತ್ರಗಳಲ್ಲಿಯೂ ತೊಡಗಿಸಿಕೊಳ್ಳುವಲ್ಲಿ ಸಾಧ್ಯವಾಗಿದೆ. ಈಕೆ ಎಲ್ಲ ಫಾರ್ಮ್ನ ಡಾನ್ಸ್ ಮಾಡುವುದರ ಜೊತೆಗೆ ಗಾಯನದಲ್ಲಿಯೂ ಎತ್ತಿದ ಕೈ ಅಂತಾರೆ ಈಕೆ ತಂದೆ. ಆಕೆ ಹಾಡೋದಕ್ಕೆ ನಿಂತರೂ ಕೂಡ ಅತ್ಯಂತ ಸುಶ್ರಾಯವಾಗಿ ಹಾಡುತ್ತಾಳೆ. ಆದರೆ ಗಾಯನ ಕ್ಷೇತ್ರ ಮೇಲೆ ಅಷ್ಟೊಂದು ಆಸಕ್ತಿ ಇಲ್ಲದ ಕಾರಣ ಗಾಯನವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲವಂತೆ. ಸಪೋರ್ಟ್ ಮಾಡ್ತೀವಿ ಸರ್, ಯಾಕಂದ್ರೆ ಒಂದು ಒಬ್ಬರಲ್ಲಿ ಅದು ಸಣ್ಣ ಹುಡುಗರಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ಅಂದರೆ ಅದಕ್ಕೆ ಹಿಂದೆ ಬ್ಯಾಕಪ್ ಒಂದು ಬೇಕು, ಅವರಾಗಿ ಖುದ್ ಸ್ವಂತ ಏನು ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ನಮ್ಮ ಸಪೋರ್ಟ್ ಒಂದು ಚೂರು ಅಟ್ ಲೀಸ್ಟ್ ಒಂದು ಸಣ್ಣ ಪುಷ್ ಇದ್ರು ಸಾಕು ಅವ್ರು ಮುಂದೆ ಹೋಗ್ತಾರೆ. ಅದಕ್ಕೆ ನಾವು ಸಪೋರ್ಟ್ ಮಾಡಲೇಬೇಕಾಗತ್ತೆ, ನಾವು ಮಾಡ್ತೀವಿ. ಈಗ ಮಕ್ಕಳೇ ಆಸ್ತಿ ಅಂತಾರೆ, ಇವಾಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವಳೇ ನಮ್ಗೆ ಆಸ್ತಿ ಇದ್ದಂಗೆ ಇದ್ದಾಳೆ. ಇನ್ನು ಕಸ್ತೂರಿಯವರ ತಾಯಿ ವಾಣಿಶ್ರೀ ಮಠದ್ ಅವರು ಕಸ್ತೂರಿಯ ಮತ್ತೊಂದು ದೊಡ್ಡ ಶಕ್ತಿ ಎಂದರೂ ತಪ್ಪಾಗುವುದಿಲ್ಲ. ಈ ಹಿಂದೆ ವಾಣಿಶ್ರೀ ಮಠದ್ ಅವರು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಪ್ರಾಚಾರ್ಯರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಆದರೆ ಯಾವಾಗ ಕಸ್ತೂರಿಯು ಅತ್ಯದ್ಭುತ ಸಾಧನೆ ಮಾಡುವ ಕಡೆಗೆ ಹೊರಟಳೋ ಆಗ ಕಸ್ತೂರಿಯ ತಾಯಿ ವಾಣಿಶ್ರೀ ಮಠದ್ ಅವರು ತಮ್ಮ ವೃತ್ತಿಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ತಮ್ಮ ಕನಸು ಕಟ್ಟಿಟ್ಟು ಮಗಳ ಸಾಧನೆಗೆ ಆಧಾರವಾಗಿ ನಿಂತಿದ್ದಾರೆ. ಮಗಳೇ ನಮ್ಮ ಪಾಲಿನ ಆಸ್ತಿ ಎನ್ನುವ ವಾಣಿಶ್ರೀ ಮಠದ್ ಮಗಳ ಯಶಸ್ಸಿನಲ್ಲಿಯೇ ಖುಷಿ ಇದೆ ಅಂತಾರೆ. ಆಕೆ ಇನ್ನಷ್ಟು ಎತ್ತರೆತ್ತರಕ್ಕೆ ಏರಿದಷ್ಟು ನನಗೆ ಹೆಮ್ಮೆ ಆಗುತ್ತದೆ ಅಂತಾರೆ. ಹೌದು ಸರ್, ಚಾಲೆಂಜ್ ಅಂತ ಹೇಳಿ
ಎಲ್ಲರಿಗೂ ಚಾಲೆಂಜಸ್ ಇರ್ತೈತೆ ಸರ್ ಲೈಫಲ್ಲಿ. ಅದು ಚಾಲೆಂಜಸ್ಸನ್ನು ನಾವು ಅಪರ್ಚುನಿಟೀಸ್ ಬಂದಾಗ ಹೆಂಗೆ ಉಪಯೋಗಿಸ್ತೀವಿ ಅದು ಇಂಪಾರ್ಟೆಂಟ್. ನಾನು ಪ್ರೊಫೆಸರಾಗಿ ವರ್ಕ್ ಮಾಡ್ತಿದ್ದೆ ಎಮ್ ಬಿ ಎ ಕಾಲೇಜಲ್ಲಿ. ಅವಳು ಕ್ಯಾರಿಂಗ್ ಇದ್ದಾಗ ನಾನು ನನ್ನ ಎಮ್ ಫಿಲ್ ಕಂಪ್ಲೀಟ್ ಮಾಡ್ಕೋತಾ ಇದ್ದೆ. ಬಟ್ ನಾನು ನನ್ನ ಕರಿಯರ್ ನಂದಿದ್ದು ಅಂತೇಳಿ ನಾನು ಹೋಗಿದ್ರೆ ಮೋಸ್ಟ್ಲಿ ನನ್ನ ಮಗಳು ಕರಿಯರ್ ಮಾಡ್ಲಿಕ್ಕೆ ಆಗ್ತಾ ಇದ್ದಿದ್ದಿಲ್ಲೇನೋ, ಅದು ನಂಗೆ ಚಾಲೆಂಜ್ ಆಗ್ಬೋದು ಇತ್ತು. ಆದರೆ ನಾವು ಕ್ಲಿಯರ್ ಇದ್ವಿ ಸರ್ ಆ್ಯಸ್ ಪೇರೆಂಟ್ಸ್, ನಮ್ಮ ಮಗಳಿಗೆ ಒಳ್ಳೆಯ ಎಜುಕೇಷನ್ ಕೊಡೋಣ, ಅವಳಿಗೆ ಏನು ಟ್ಯಾಲೆಂಟ್ಸ್ ಇದೆ ಅವಳ ಟ್ಯಾಲೆಂಟ್ಸ್ ಮುಂದೆ ತರೋಣ ಅಂತೇಳಿ. ಸೊ ಅದಕ್ಕೋಸ್ಕರ ನನ್ನ ಕರಿಯರೇ ನಾನು ಇದು ಮಾಡ್ಕೊಳ್ಳಿಲ್ಲ, ನಂದು ಅಕಾಡೆಮಿ ಸೆಟಪ್ ಮಾಡಿದೆ, ಟ್ಯೂಷನ್ ಕ್ಲಾಸಸ್ ರನ್ ಮಾಡ್ತೀವಿ ಸರ್. ಅದರಲ್ಲಿ ಅವಳಿಗೂ ಟೈಮ್ ಕೊಡ್ಲಿಕ್ಕೆ ನನಗೆ ಚೆನ್ನಾಗಾಗ್ತದೆ. ಬೆಳಗ್ಗೆ ಐ ವರ್ಕ್ ಫಾರ್ ಹರ್, ಅವಳ ಡ್ರೆಸ್ಸಸ್ ಆಗಲಿ, ಡಿಸೈನ್ ಮಾಡೋದಾಗಲಿ, ಅವಳ ಡಾನ್ಸ್ ಕೊರಿಯೋಗ್ರಫಿ ಆಗಲಿ, ಸೊ ಎಲ್ಲ ಪ್ರಿಪರೇಷನ್ಸ್ ಎಲ್ಲ ಮಾಡ್ತೀನಿ. ಮತ್ತು ಸಾಯಂಕಾಲ 4 to 8 ನಾನು ವರ್ಕ್ ಮಾಡ್ತೀನಿ. ಸೊ ಬೇಸಿಕಲಿ ನನ್ನ ಹಸ್ಬೆಂಡ್ ಸಪೋರ್ಟಿವ್ ಇರೋದ್ರಿಂದ ನಾವು ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ನಾವು ಮಾಡ್ಬೇಕಂತಿರ್ತೀವಿ, ಮನೇಲಿ ಹಸ್ಬೆಂಡು ಈಕ್ವಲಿ ಸಪೋರ್ಟಿವ್ ಇದ್ದಾಗಷ್ಟೇ ಏನಾದರೂ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಸರ್. ಸೊ ಅವಳಿಗಾಗಲಿ ನನಗಾಗಲಿ ನನ್ನ ಎಜುಕೇಷನ್ ಆಗಲಿ ಅವ್ರು ಯಾವಾಗಲೂ ಸಪೋರ್ಟಿವ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಸರ್. ಸರ್ ಇದೆಲ್ಲ ಕಾಮನ್ ಸರ್, ಅವಳ ಜೊತೆಗೂ ನಾವು ಫೇಸ್ ಮಾಡ್ತೀವಿ. ಬಟ್ ಅವಳು ಭಾಳ ಕ್ಲಿಯರ್ ಇದ್ದಾಳೆ ಸರ್, ಏನಾದರೂ ಅಚೀವ್ಮೆಂಟ್ ಮಾಡಬೇಕಂದ್ರೆ ಅದೇ ನಮ್ಮ ಹಸ್ಬೆಂಡ್ ಹೇಳಿದ್ರಲ್ಲ ಹಾರ್ಡ್ ವರ್ಕ್, ಶಿ ಬಿಲೀವ್ಸ್ ಹಾರ್ಡ್ ವರ್ಕ್ ಮಾಡಿದಾಗಷ್ಟೇ ನಿಂಗೆ ಅಚೀವ್ಮೆಂಟ್. ಯಾವತ್ತೂ ಲಕ್ ಇರಂಗಿಲ್ಲ ಲೈಫಲ್ಲಿ, ಲಕ್ ಫಾಲೋಸ್ ವೆನ್ ಯು ಡೂ ಹಾರ್ಡ್ ವರ್ಕ್. ಸೊ ಹಾರ್ಡ್ ವರ್ಕ್ ಇದ್ದಾಗ ಎಲ್ಲ ನಮ್ಮ ಹಿಂದ್ಗಡೆ ಬರ್ತದೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಇಷ್ಟೆಲ್ಲ ಸಾಧನೆ ಮತ್ತು ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ಎಲ್ಲರಿಗಿಂತಲೂ ಅತ್ಯದ್ಭುತವೆಂದು ತೋರಿಸಿಕೊಟ್ಟಿರುವ ಕಸ್ತೂರಿಯದ್ದು ಇನ್ನೊಂದು ಕನಸು ಕೂಡ ಇದೆ. ಈ ಎಲ್ಲ ಸಾಧನೆಗೆ ಜೊತೆ ಜೊತೆಗೆ ಆಕೆ IAS ಅಧಿಕಾರಿಯಾಗುವ ದೃಢ ನಿರ್ಧಾರವನ್ನು ಸಹ ಹೊಂದಿದ್ದಾಳೆ. ಚಿಕ್ಕವಳಿದ್ದಾಗಿನಿಂದಲೂ ಆಕೆಗೆ ತಂದೆ ಬಸವರಾಜ ಮಠದ ಅವರು IAS ಅಧಿಕಾರಿಗಳ ಸ್ಫೂರ್ತಿದಾಯಕ ಕಥೆಗಳನ್ನ ಹೇಳುತ್ತಿದ್ರಂತೆ. ಇದರಿಂದಾಗಿ ಕಸ್ತೂರಿಯು ಮುಂದೆ IAS ಅಧಿಕಾರಿಯಾಗಿ ಸಮಾಜಕ ಸೇವೆ ಮಾಡುವ ದೃಢ ಕನಸು ಕೂಡ ಕಟ್ಟಿಕೊಂಡಿದ್ದಾಳೆ. ನನ್ನ ಹೆಸರು ಕಸ್ತೂರಿ ಮಠದ್, ನಾನು 4th standard ನ ಓದ್ತೀನಿ. ನಾನು ಸ್ಕೇಟಿಂಗ್, ಡ್ಯಾನ್ಸಿಂಗ್, ವೆಸ್ಟರ್ನ್ ಡ್ಯಾನ್ಸ್, ಭರತನಾಟ್ಯಂ ಮತ್ತು ಆರ್ಟಿಸ್ಟಿಕ್ ಡ್ಯಾನ್ಸ್ ಮಾಡ್ತೀನಿ. ಬಾಳೆ ಚಂದಿರ ಅವಾರ್ಡ್ ಸಿಕ್ಕೈತಿ, ರಾಷ್ಟ್ರೀಯ ರತ್ನ ಅವಾರ್ಡ್ ಮತ್ತು ಪುಟ್ಟರಾಜ ಗವಾಯಿ ಸದ್ಭಾವನ ಪ್ರಶಸ್ತಿ ಸಿಕ್ಕ. ಫ್ರೆಂಡ್ಸ್ ಏನು ಅನ್ನಂಗಿಲ್ಲ, ಫ್ರೆಂಡ್ಸ್ ಚಲೋತ್ತಂಗೆ ಹಾಂ ಖುಷಿ ಆಗ್ತಾರೆ, ಟೀಚರ್ಸು ಇದು ಮಾಡ್ತಾರೆ, ಏನು ಅಪ್ರಿಷಿಯೇಟ್ ಮಾಡ್ತಾರೆ. ನನ್ನ ಸ್ಕೂಲ್ ಮುಗಿದ್ಮೇಲೆ ಟ್ಯೂಷನ್ಸ್, ಅದಾದ್ಮೇಲೆ ಪ್ರಾಕ್ಟೀಸ್ ಮಾಡ್ತೇನೆ. ನನ್ನ ಸರ್ ಹೆಸರು ಸೂರಜ್ ಮೆರ್ವಾಡೆ. ನಾನು 3.5 years ಇದ್ದಾಗಿಂತ ಡ್ಯಾನ್ಸ್ ಮಾಡಾಕೊಂತೀನಿ. ಈಗ 6.5 years ಆಗೈತಿ ನಾನು ಡ್ಯಾನ್ಸ್ ಮಾಡ್ಕೊತ. ಮತ್ತು ನಮ್ದು ಸ್ಟುಡಿಯೋ ಐತಿ, ಅಲ್ಲೇ ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೇನೆ. ಅಬ್ಬಾ, ನೋಡಿದ್ರಲ್ಲ, ಈಕೆಗಿನ್ನೂ ಕೇವಲ 10 ವರ್ಷ, ಆದರೆ ಮಾಡಿರೋ ಸಾಧನೆ ಮತ್ತು ಪಡೆದಿರುವ ಪ್ರಶಸ್ತಿಗಳು ಲೆಕ್ಕಕ್ಕೆ ಇಲ್ಲವೇನೋ ಅನ್ನುವಷ್ಟಿದೆ. ಈ ಎಲ್ಲದರ ಜೊತೆಗೆ ಈಕೆಯ ಕನಸುಗಳು ಕೂಡ ಬೇಕಾದಷ್ಟಿವೆ. ನೃತ್ಯ ಕ್ಷೇತ್ರದಲ್ಲಿನ ಸಾಧನೆಯ ಜೊತೆ ಜೊತೆಗೆ ತಾನು ಅತ್ಯುತ್ತಮ IAS ಅಧಿಕಾರಿಯಾಗಬೇಕು ಅನ್ನೋದು ಕೂಡ ಈ ಪುಟ್ಟ ಕಂದನ ಹೆಬ್ಬಯಕೆಯಾಗಿದೆ. ಒಟ್ಟಿನಲ್ಲಿ ಬೆಳೆಯುವ ಸಿರಿ ಮೊಳೆಯಲ್ಲಿ ಅಂತಾರಲ್ಲ, ಹಾಗೆಯೇ ಕಸ್ತೂರಿಯು ಭವಿಷ್ಯದಲ್ಲಿ ತಾನೆಂತಹ ಸಾಧನೆ ಮಾಡಬಹುದು ಅನ್ನೋದನ್ನ ಈಗಲೇ ತೋರಿಸಿಕೊಟ್ಟಿದ್ದಾಳೆ. ಅಲ್ಲದೆ ಈಕೆಯ ಹೆತ್ತವರು ಕೂಡ ಆಕೆಯ ಕನಸು ನನಸಾಗಿಸುವ ನಿಟ್ಟಿನಲ್ಲಿ ತಮ್ಮದೆಲ್ಲವನ್ನ ಬಿಟ್ಟು ಆಕೆಯ ಯಶಸ್ಸಿಗಾಗಿ ಶ್ರಮಿಸುತ್ತಿದ್ದಾರೆ. ಹೀಗಾಗಿ ಈ ಪುಟ್ಟ ಕಂದ ಮುಂದೆ ಅದ್ಭುತವಾಗಿರುವುದನ್ನ ಸಾಧಿಸಿ ಹೆತ್ತವರಿಗೂ ಮತ್ತು ಈ ನಾಡಿಗೂ ಹೆಮ್ಮೆ ತರಲಿ ಅನ್ನೋದು ನಮ್ಮೆಲ್ಲರ ಆಶಯ. ಕ್ಯಾಮ್ರಾ ಪರ್ಸನ್ ಸಮೀರ್ ಚತ್ಕೆ, ನವೀನ್ ಸುಗಂಧಿ, 9 Live News, ಹುಬ್ಬಳ್ಳಿ.